ದಾಟ್ಕೊಂಡೆ ಹೋಗಬೇಕ ನಿಮ್ಮ ತೋಟಕ್ಕೆ? ಏನ್ ತಣ್ಣಗದೆ ಸರ್ ನೀರು? ಸಿಕ್ತ ನಿಮ್ಮ ತೋಟ ಇದೇನಾ? ಬೇವು ಸಿಲ್ವಾರ ಎಲ್ಲ ಇದೆ. ಮುಂಚೆ ಹಾಕೊಂಡಿದ್ದೀನಿ ಸಿಲ್ವ ಅಷ್ಟೇ ಬಿದ್ದಂತ ಕಚ್ಚಾ ತರದು ಇದೆಲ್ಲ ಒಂದು ಪಟಾಗೆ ಹಾಕಿ ಒಂದು ಪಟಿಂಗ್ ನಾವು ಓಡಾಡೋದಕ್ಕೆ. ಎಷ್ಟು ಎಕರೆ ಇದೆ ಸರ್ ಇಲ್ಲಿ? ಒಂದು ಕಾಲು ಎಕರೆ ಸರ್. ಒಂದು ಕಾಲು ಎಕರೆ. ಓಕೆ. ನಿಂಬೆ ಗಿಡಗಳು ಬಾಳೆ ಇದು ಏಳೆಂಟು ವರ್ಷದ ಬಾಳೆ ಸರ್ ಇದು. ಇದು ಅರಣ್ಯ ಕೃಷಿಗೆ ಅಂತ ಮೀಸಲಿಟ್ಟಿದ್ದೀರಾ? ಅರಣ್ಯ ಕೃಷಿಗೆ ಸರ್ ಇದಕ್ಕೆ ಅದೇನೆ ಇದು ಇದು ಬೆಳೆಯೋದಕ್ಕೆ ಕಾಳು ಮೆಣಸು ಬೆಳೆಯೋದಕ್ಕೆ ಅಂತ ಮಾಡಿದ್ವಿ ಸರ್. ಈಗೆಲ್ಲ ಮೆಣಸು ಹಾಕಿದ್ವಿ. ಇನ್ನೊಂದು ಎರಡು ವರ್ಷ ಹೋದ್ರೆ ಮೆಣಸು ಬರುತ್ತೆ ಸರ್. ಹಾಕಿದ್ರಾ ಈಗ? ಹಾಂ ಮೆಣಸು ಹಾಕಿದ್ವಿ ಸರ್. ಎಲ್ಲ ಹಾಕಿದ್ವಿ ಸರ್. ಟೀಕಿಗೆ ಹಬ್ಸ್ಬಿಟ್ಟಿದ್ರ? ಹಾಂ ಎಲ್ಲ ಗಿಡಕ್ಕೆ ಏನು ಕಟಿಂಗ್ ಮಾಡೋ ಹಿಂಗಿಲ್ಲ ನಾವೀಗ. ಈಗ ಸದ್ಯಕ್ಕೆ ನಮ್ಮ ಸುತ್ತ ಬಾರ್ಡ್ರಲ್ಲಿ ಅಡಕೆ ಇದೆ ಸರ್. ಇದ್ರಲ್ವ ಅಲ್ಲಿ ನೋಡಿ ಅಡಕೆ ಗಿಡ ಕೊಡಿದ್ವಿ ಬಾರ್ಡ್ರಲ್ಲಿ. ಈಗ ಆ ಕಡೆ ಬಾರ್ಡ್ರಿಗೆ ಹಾಕಿದ್ವಿ. ಎಷ್ಟು ವರ್ಷದ ಇದು ಅಡಕೆ ಸರ್? ಅದೊಂದು 5 ವರ್ಷ ಆದ ಸರ್. ಹಾಂ 5 ವರ್ಷದ ನಿಂಬೆ. ಓಕೆ. ಆ ಸೈಡಲ್ಲೂ ಅಡಕೆ ಇದೆ. ಈಗ ಇದಕ್ಕೆ ಫೆನ್ಸಿಂಗ್ ಇಲ್ಲ ಸರ್. ಇದು ಇಲ್ಲ ಇದು ಫಸ್ಟ್ಲು ಬರ್ಬೇಕು ನಮ್ಮ ಕೈಗೆ. ಈಗ ಫಸ್ಟ್ಲು ಇಲ್ಲಿ ನೋಡಿ ಒಂದೊಂದು ಕಂಡೀಷನ್ ಅದು. ಹಾಂ ಫಸ್ಟ್ಲು ಬಂದಾದ್ಮೇಲೆ ಫೆನ್ಸಿಂಗ್ ಹಾಕ್ಸೋದು. ಇಲ್ಲ ಖಾಲಿ ಹಾಕಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅಷ್ಟೊಂದು ಬಂಡವಾಳ ಹಾಕಿ ಎಲ್ಲ ಮೆಣಸಿನ ಇದು ನೋಡಿ ಸರ್. ತುಂಬಾ ಸೂಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಮರಗಳು ಇರೋ ದಿಸೆಯಿಂದ ಅಲ್ಲ ಟೀಕ್ ಮೆಣಸು ಬರುತ್ತಾ? ಬರುತ್ತೆ ಸರ್. ಅಲ್ಲ ಹಬ್ಬುತ್ತಾ ಅಂತ ಹಬ್ಬಿರೋ ತೋರಿಸ್ತೀನಿ ಸರ್. ನೀವು ದೊಡ್ಡ ಮರ ಅಲ್ಲಿ ಇಲ್ಲಿ ಸಿಲ್ವರ್ ಹಬ್ಬಿಸಿದ್ರ ಟೀಕ್ ಹಬ್ಬಿರೋದು ತೋರಿಸ್ತೀನಿ ಬನ್ನಿ. ಟೀಕು ಹಬ್ಬಿಸಿದೆ. ಟೀಕು ರಫ್ ಇದೆ. ಅಲ್ಲಿ ಮರ ನೋಡಿದಾಗ ತೋರಿಸ್ಬಿಟ್ರೆ ನಿಮ್ಗೆ ಅದೇ ಗೊತ್ತಾಗುತ್ತೆ. ಈ ಏನಂದ್ರೆ ಈ ಮರಗಳು ಇಲ್ಲಿ ಸರ್ ಇವಾಗ ಎಲ್ಲ ನಾಟಿ ಮಾಡ್ತಿದ್ದೀವಿ ಮೆಣಸು ಎಲ್ಲ ಕಡೆ. ಈ ಮಳೆ ಜಾಸ್ತಿ ಆಗಿ ಒಂದೊಂದು ಗಿಡ ಹೂಡಿದೆ. ತಿರ್ಗಾ ಗಿಡ ಮಡಿಕೊಂಡಿದ್ದೀನಿ ಸ್ವಲ್ಪ ನಡೆಯೋದಕ್ಕೆ. ಅಲ್ಲ ಈಗ ನನಗೇನು ಪ್ರಶ್ನೆ ಅಂದರೆ ನೀವು ಆ ರೀತಿ ಒಂದು 20 ಗುಂಟೆಲಿ ತೋಟ ಮಾಡಿದವರು, ಒಂದು ಎಕರೆಲಿ ಯಾಕೆ ಆ ತೋಟ ಮಾಡಲಿಲ್ಲ? ಒಂದು ಎಕರೆ ತಾನೇ ಇದು? ಒಂದು ಕಾಲು ಎಕರೆಲಿ ಯಾಕೆ ಆ ರೀತಿ ತೋಟ ಮಾಡಲಿಲ್ಲ ಸರ್? ಇದು ಕಬ್ಬು ಬೆಳೀತಾ ಇದ್ದಾನು. ಕಬ್ಬು ಬೆಳೆಯೋಕ್ಕೆ ಇಟ್ಕೊಂಡಿದ್ದಿಲ್ಲ. ಓಕೆ. ಕಬ್ಬು ಸಾವಯವ ಕೃಷಿನಲ್ಲಿ ಜೈಕಾಯಿ ಗಿಡಗಳು ಹಾಕೊಂಡು ಸರ್. ಇದು ಏನಕ್ಕೆ ಅಂದರೆ ಒಂದೇ ಥರದಲ್ಲ, ಇಲ್ಲೆಲ್ಲ ನೋಡಿದ್ರೆ ಪೂರ್ತಿ ಜೈಕಾಯಿ ಗಿಡಗಳವೆ. ಇಲ್ಲಿ ಈಗ ಬಟರ್ಫ್ ಹಣ್ಣಿನ ಗಿಡಗಳು ಬೇರೆ ಬೇರೆ ಥರದ. ಇದು ಜಾಕಾಯಿ, ಇದು ಜಾಕಾಯಿ, ಅದು ಜಾಕಾಯಿ, ಇದು ಅಲ್ಲಿ ಜಾಕಾಯಿ, ಇದು ಇದು ಈ ಕಡೆ ಜಾಕಾಯಿ. ಹಿಂಗೆ ತುಂಬಾ ಗಿಡಗಳು ಯಾಕಂಡಿದ್ದೀನಿ ಇಲ್ಲೆಲ್ಲ ಈಗ. ಅಂದ್ರೆ ಹಣ್ಣಿನ ಗಿಡ ಯಾವುದೇ ಒಂದು ಇದ್ರೂ ಈ ತರ ಕಾಡು ಕೃಷಿ ಮಾಡಿದಾಗ ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಾವು ನಮ್ಗಾದಷ್ಟಕ್ಕೆ ಮಾಡ್ಕೋಬಹುದು. ಕಾಡು ಪರಿಸರನು ಚೆನ್ನಾಗಿರ್ಬೇಕು. ಇದರಲ್ಲಿ ಬೇರೆ ಬೇರೆ ಬೆಳೆ ಬೆಳೆಗಳು ಇದಾವೆ ಸರ್. ಇದರಲ್ಲಿ ಬೆಳೆಯಂತೇವು, ಏನು ಇದರಿಂದ ಲಾಸ್ ಆಗುವಂತಿಲ್ಲ. ಮರ ನಮಗೆ ಒಂದು ಬೋನಸ್ ಇದ್ದಂಗೆ ಎಷ್ಟು ವರ್ಷಕ್ಕಾರ ಆಗಲಿ. ಇದರಲ್ಲಿ ವರ್ಷಕ್ಕೆ ನಮಗೆ ಒಂದು 1.5 ಲಕ್ಷ 2 ಲಕ್ಷ ಅದೇ ಕತೆ. ಈಗ ಮೆಣಸು ಒಂದು ಇದ್ರೆ ನಮಗೆ ಇದರಲ್ಲೇ ಸಾಕು, ಒಂದು 300 ಗಿಡ ಮೆಣಸು ತಿಂಟಿದ್ದೀವಿ. ಮರಕ್ಕೆ 1 ಕೆಜಿ ಅಂದರೆ 3 ಕ್ವಿಂಟಲ್ ಆಗುತ್ತೆ. ಇನ್ನೊಂದು 3-4 ವರ್ಷ ಬೇಕಲ್ಲ? ಹಾಂ ಇನ್ನೊಂದು 3-4 ವರ್ಷ ಅಂದರೆ ಬಾಳೆ ನಮಗೆ ಒಂದು ಪ್ರತಿ ವರ್ಷ ಒಂದು 5,000 ಸಿಗ್ತದೆ ಸರ್ ಇಲ್ಲಿ ಬಾಳೆನಲ್ಲಿ. ಈಗ ಇದು ಇಲ್ಲಿ ಅರಣ್ಯ ಕೃಷಿ ಮಾಡ್ತಾ ಇದೀರಲ್ಲ, ಟೀಕ್ ಏನೋ ಓಕೆ ಬೆಲೆ ಬಾಳುತ್ತೆ, ಸಿಲ್ವರು ಅದು ಓಕೆ, ಎಬ್ಬೆವು ಏನು? ಎಬ್ಬೆವು ಅದು 10 6 ಸಾವಿರ ಹೋಗ್ತದೆ ಸರ್.
ಈಗ ಹೋಗ್ತಾ ಇದ್ಯಾ? ಹಾ ಹೋಗ್ತಾ ಇದೆ. ಬಂದು ಫ್ಯಾಕ್ಟರಿ ಅವರೇ ನೋಡ್ಕೊಂಡು ಹೋಗಿದ್ದಾನೆ, ಈಗ ಒಂದು ತಿಂಗಳಿಂದ ಬಂದಿದ. ಅಲ್ಲಿ ದಪ್ಪ ಇದ್ವಲ್ಲ ಮರಗಳು ನೋಡ್ರಿ. ಓಕೆ, ದಪ್ಪ ದಪ್ಪ ಸೈಜ್ಗಳು. ಅವ್ನು ಹೇಳ್ತಾನೆ ಅವನು 2.5 ಅಡಿ ಗ್ರೌತ್ ಬೇಕಂತೆ ಅವ್ರಿಗೆ. 2.5 ಅಡಿ ಗ್ರೌತ್ ಬೇಕಾ? ಬಂದು ಫ್ಯಾಕ್ಟರಿ ಅವರೇ, ಫ್ಯಾಕ್ಟರಿ ಕೆಲಸದಲ್ಲಿ ಇರೋದ ಹುಡುಗ. ಅಣ್ಣ 2.5 ಅಡಿ ಗ್ರೌತ್ ನನಗೆ ಕೊಡಿಸಿ, ನಾನೇ 6 ವರ್ಷ ಸುತ್ತಾಳ್ತೆ 2.5 ಅಡಿ ಸುತ್ತಾಳ್ತೆ 2.5 ಅಡಿ ನಾನೇ ಬಂದು ಕುಯ್ಸ್ಕೊಂಡು ಹೋಗ್ತೀನಿ 6 ವರ್ಷ ಹೊರದಂಗೆ. ನಮ್ದೇ ಟ್ರಾಕ್ಟರ್ ಮಿಷಿನರಿಗಳು ನಮ್ಮವೇ. ಓಕೆ, ಇಲ್ಲಿ ಬಂದು ನಿಮಗೆ ಟನ್ನೇಜ್ ಲೆಕ್ಕ ಎ ಬಿಡಿ ಜಲ್ ತೂಕ ನಾವು ತಗೊಂಡೋಗ್ತೀವಿ ಅಂತಾರೆ. ಅವ್ನು ನಾನು ಪ್ಲೈವುಡ್ ಇದು ಮಾಡೋದು ಫ್ಯಾಕ್ಟ್ರಿಲೇ, ಅವ್ನು ಇರೋದು ನಮ್ಮೂರು ಹುಡುಗನೆ ಅವನು. ಅದು ಪ್ಲೈವುಡ್ಗೆ ಹೋಗುತ್ತಾ? ಪ್ಲೈವುಡ್ಗೆ ತುಂಬಾ ಎಬ್ಬೆವೇ ಪ್ಲೈವುಡ್ಗೆ ಇವತ್ತು. ಹೌದಾ? ಅದಕ್ಕೆ ಬೇಡಿಕೆ ಇದೆ. ಅದಕ್ಕೆ ಬೇಡಿಕೆ ಸುಮಾರು ಕಡೆ ನಾನು ಹೋದಾಗ ಎಬ್ಬೆವ್ ಬೇಡಿಕೆ ಇಲ್ಲ, ಸುಮ್ಮನೆ ಬಂದು ನಮ್ಮ ರೈತರನ್ನ ಕೇಳಿಗೆ ಮಾಡಿ ಇಲ್ಲಿ ದಲ್ಲಾಳಿಗಳು 2,000 ರೂಪಾಯಿ 2.5 ಸಾವಿರ ರೂಪಾಯಿ ಟನ್ ಕೇಳ್ತಾರೆ. ಅದೇ ಆ ಹುಡುಗನ್ ನಾನು ಬಂದು ನಾವು ಸುಮ್ಮನೆ ಫ್ರೆಂಡ್ಸ್ ಇಲ್ಲಿ ಬಂದ ಬಂದು ನೋಡ್ಬಿಟ್ಟು ಅಣ್ಣ ಇನ್ನೊಂದು 5-6 ವರ್ಷ ನೀವು ಇದು ಮಾಡಿ ಕೆಲಸ ಮಾಡಿ ಇವಕ್ಕೆ ದಪ್ಪ ಆಯ್ತಾವ ಮರಗಳು, ದಪ್ಪ ಆದ್ಮೇಲೆ ನಾವೇ ಬಂದು ಕುಯ್ಸ್ಕೊಂಡು ಹೋಗ್ತೀವಿ. ಬೇಗ ಗ್ರೋತ್ ಇರ್ತವೆ ಎಬ್ಬೆವು? ಹಾ ಬರ್ತವೆ, ಬೇರೆ ಮರದಂಗ ಟೀಕು ಮತ್ತೆ ಮಹಾಗನಿ ಅವೆಲ್ಲ ಸರ್ವೆ. ಹಾ ಅವೆಲ್ಲ ಲೇಟು. ಹಾ ಸಿಲ್ವರ್ ಬೇಗ ಬರ್ತವೆ. ಓಕೆ, ಫಾಸ್ಟ್ ಬರ್ತವೆ ಮರಗಳು. ಹಾ, ಅದೆಷ್ಟು ಹಾಕಿದ್ರೆ ನೀವು ಎಬ್ಬೆವನ? ಎಬ್ಬೆವು 300 ಇದೆ ಸರ್ ಇಲ್ಲಿ. ಎಬ್ಬೆವು 300? ಹಾ, ಟೀಕು 130 ಇದೆ. ಹಾ ಹಾ ಹಾ, ಸಿಲ್ವರ 100 ಇದೆ. ಓಕೆ, ಬರೀ ಮರಗಳು ಹಾಕ್ಬಿಟ್ಟು ಅದ್ರಲ್ಲಿ ಯಾವತ್ತೋ ಒಂದಿನ ಆದಾಯ ನೋಡೋಕ್ಕಿಂತ ಈ ನಾವು ಮಿಶ್ರ ಬೆಳೆ ಇದ್ರಲ್ಲಿ ಅಡಿಕೆ ಬಾಳೆ 300 ಗಿಡ ಇದೆ, ಅಡಿಕೆ ಬಾಳೆ ಇದೆ ನೋಡಿ ಇಲ್ಲಿ. ಇದು ಸೀಪ್ ಕೇಜಿ ಗಿಡಕ್ಕೆ ಅಲ್ಲೊಂದು ತುಂಬಾ ಚೆನ್ನಾಗಿ ಹತ್ಕೊಂಡಿದೆ, ಅದೇ ಹತ್ಕೊತಾರೆ ಗಿಡಗಳು ಬರ್ತಕ್ಕ ನೋಡ್ರಿ. ಅಲ್ಲಿ ಗಂಟ ಹೋಗಿ ಹತ್ಕೊಂಡು ಇದು ಗ್ರಹ ಒಂದ್ ಸ್ವಲ್ಪ ಕಟ್ ಹಾಕ್ಬೇಕಷ್ಟೇ, ಒಂದೊಂದ ಮದ್ ಮಧ್ಯ ಅದೇ ಹೋಗ್ತಾ ಇರ್ತವೆ. ಅದೇ ಅದೇ ಆಮೇಲೆ ಆಮೇಲೆ ಕಚ್ಕೊಂಡ್ಬಿಡ್ತದೆ. ಸಿಲ್ವರ್ ಬೇಜಾನ್ ಕಟ್ಕೊಳ್ಳುತ್ತೆ ಚೆನ್ನಾಗಿ. ಅದಕ್ಕೆ ತುಂಬಾ ಸಿಲ್ವರ್ ತುಂಬಾ ಇದು ನೋಡಿ ಈ ತೊಟ್ಟೆ ಇದೆ ಅಲ್ಲ ಇದು. ಅಡಿಕೆ ಮರಕ್ಕೂ ತುಂಬಾ ವರ್ಷ ಬೇಕು, ಒಂದ್ 10 ವರ್ಷ ಬೇಕಾ? ಏನಕ್ಕೆ ಅಡಿಕೆ ಹಬ್ಸಕ್ಕೆ? ನೆಟ್ಟಿ ನೆಟ್ಟ ಆದ್ಮೇಲೆ 10 ವರ್ಷ ಆದ್ಮೇಲೆ ಹಬ್ಬಿಸ್ಬೇಕು ನಾವು. 10 ವರ್ಷ ಇಲ್ಲ, 6-7 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ಅಲ್ಲಿ 5-6 ವರ್ಷದ ಗಿಡ ಅಲ್ಲ ಇವು, ಅಷ್ಟೇ ತರ ಆದ್ಮೇಲೆ ಹಾಕ್ಬೋದು ನೀವು. ಇದೇ ನೋಡಿ ಇದೇನೆ ಹಾಕ್ಬೋದಾ ಇದಕ್ಕೆ? ಇವಾಗ ಹಾಕ್ಬೋದು ಈಗ. ಈಗ ಅದಕ್ಕೆ ಹಾಕಕ್ಕೆ ನಾವು ಗಿಡ ಎಲ್ಲ ಮಾಡಿರೋದು ಈಗ. ಇಲ್ಲ ಹಾಕ್ಬೋದು, ಇಲ್ಲೆಲ್ಲ ಇಟ್ಕೊಳತ್ತೆ. ಓಕೆ, ಅಂದ್ರೆ ಈ ತರನೇ ಇರ್ತಾವಲ್ಲ, ಇಟ್ಕೊಳಲ್ಲ ಅಂತ. ಈಗ 2 ವರ್ಷ ಬೇಕು ಅದು ಹಬ್ಬ ಗಿಡ ಬರ್ಬೇಕಾರೆ. ಹೌದೌದು, ಅಷ್ಟ್ರಲ್ಲಿ ಇದು ಹಿಂಗ ಆಗ್ಬಿಡುತ್ತೆ ಅಲ್ಲಿಂದ ಜಾರ್ತದೆ ಅಲ್ವಾ? ಇದು ಹೆಂಗಾಗಿದ್ಯೋ ಇದು ಹಂಗೆ ಆಗ್ಬಿಡುತ್ತೆ ಇನ್ನು 2 ವರ್ಷಕ್ಕೆ. 2 ವರ್ಷಕ್ಕೆ ಎಲ್ಲ. ಓಕೆ, ಇವೆಲ್ಲ ಹಬ್ಕತ್ತವೆ, ಇಲ್ಲ ಇದೇನಿಲ್ಲ ಹಬ್ಕತ್ತದೆ. ಒಂದೊಂದು ಸ್ವಲ್ಪ ಇದಾಗಲ್ಲ ಸರ್ ಇಲ್ಲಿ ಟೀಕ್ಗೆ. ಟೀಕ್ಗೆ ನೋಡ್ರಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ನೋಡ್ರಿ ಬೇರೆ ಹೆಂಗ್ ಹಾಕಿದ್ರು ನೋಡ್ರಿ. ಇಲ್ಲಿ 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 ಮೇಲ್ಕಂಠ ನೋಡ್ರಿ ಬೇರೆ ಹೆಂಗ್ ಕಚ್ಕೊಂಡಿದ್ದು ಹುಲ್ಲು ಎಲ್ಲ ಹಂಗೆ ಉಂಟು ಬಿಡ್ತದೆ, ಬರೋದಿಲ್ಲ ಕಿತ್ತು ಬರೋದಿಲ್ಲ ನೀವು. ಓಕೆ, ಅಂದ್ರೆ ಟೀಕು ಇದು ಹಿಡ್ಕೊಳತ್ತೆ, ಇಲ್ಲಿ ಹಿಡ್ಕೊಂಡಿದೆ ನೋಡಿ. ಇದು ಇದಾದಂಗೆ ಮರ ದಪ್ಪ ಆದಂಗೆ ಆದಂಗೆ ಇನ್ನೂ ಗ್ರೌತ್ ಆಗಿ ಹಿಡ್ಕೊಳ್ತದೆ ನೋಡ್ರಿ. ಅಲ್ಲಿ ಮರಗಳು ಅಡಕೆ ಗಿಡಕ್ಕೆ, ಇಲ್ಲಿ ಮರಗಳಿಗೂ ಅಡಕೆ ಗಿಡ. ಈ ಭೂಮಿ ಹೆಂಗೈತೆ ಅಂದ್ರೆ ಇದು ಇನ್ನೂ ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಚೆನ್ನಾಗಿ ಬಂದಿದೆ. ಏನಕ್ಕೆ? ಮರಕ್ಕೆ ಮಿಶ್ರ ಬೆಳೆ ಇದು, ತರಗು ಗೊಬ್ಬರ ಸಾಕಷ್ಟು ಬೆಳೀತಾ ಇರ್ತದೆ. ಇದಕ್ಕೆ ಹೆಂಗ್ ಗೊಬ್ಬರ ಹಾಕ್ತೀರಾ? ಇದು ಮಾಮೂಲಿ ಜೀವಾಮೃತನ ಐತೆ, ಇನ್ನು ಬೇರೆ ಏನು ಕೊಡೋದಿಲ್ಲ. ಇದಕ್ಕೆ ತಿಪ್ಪ ಗೊಬ್ಬರ ಒಂದ್ಸಲ ಹಾಕ್ತಿವಿ, ಒಂದ್ ವರ್ಷದಲ್ಲಿ ಒಂದ್ 4 ಗಾಡಿ 5 ಗಾಡಿ ಬಾಳೆಗೆ ಹಾಕತ್ತಿವಿ, ಮರಗಳಿಗೆ ಹಾಕಿಲ್ಲ. ಮತ್ತೆ ಇಲ್ಲೂ ಕೂಡ ಈ ರೀತಿ ಬೆಡ್ ಮಾಡ್ಕೊಂಡಿದ್ದೀರಾ? ಇಲ್ಲ ಗೊಬ್ಬರ ಉತ್ಪತ್ತಿ ಆಗುತ್ತೆ, ಉತ್ಪತ್ತಿ ಆಗುತ್ತೆ, ಕಳೆ ನಿಯಂತ್ರಣ ಕಮ್ಮಿ ಆಗುತ್ತೆ. ಹೌದು, ಕಳೆ ನಿಯಂತ್ರಣ ಕಡ ಬಂದ್ರೆ ನಾವು ಕಳೆ ಇದ್ರಲ್ಲಿ ತೊಳ್ಕೊಳ್ತೀವಿ. ಕಳೆ ಎಲ್ಲ ಹೆಂಗ್ ತೆಗಿತೀರಾ? ಅದೇ ಇದು ಐತಲ್ಲ. ಓಕೆ, ಇಲ್ಲಿ ಬಂದ್ರೆ ಸೊಪ್ಪಕ್ಕೆ ಸಾರ ಆಗ್ಬಿಡ್ತವೆ, ಸಾರಕ್ಕೆ ಸೊಪ್ಪು ಆಗ್ಬಿಡ್ತವೆ. ಒಂದಲ್ವಾ ಒಂದಲ್ಗ ಸೊಪ್ಪು, ಹಿಂಗೆ ಬೆರಕೆ ಸೊಪ್ಪೆಲ್ಲ ಸಿಕ್ಕತ್ತೆ, ಎಲ್ಲ ತರದ್ದು ಇದು ಸಿಗುತ್ತೆ. ಅವರು ಇದಕ್ಕೊಂದು ಸ್ವಲ್ಪ ದಪ್ಪ ಆಗುತ್ತೆ, ಅವ್ರಿಗೆ ತಂದು ಕೊಡ್ತಾರೆ. ಓಕೆ, ಎಬ್ಬೆವು ಇದು 2 ಅಡಿ ಮೇಲೆ ಇದೆ, 1/2 ಅಡಿ ದಪ್ಪ ಆಯ್ತು ಅಂದ್ರೆ 2.5 ಅಡಿ ಗ್ರೌತ್. ತನ್ಗೆ 6,000? ತನ್ನ 6.5. 6.5 ಇವತ್ತಿನ ರೇಟು ಅಲ್ಲ, ಇವತ್ತಿನ ರೇಟ್ 6.5. ಇವತ್ತಿನ ರೇಟ್ 6.5. ನಾಳೆ ರೇಟು ಒಂದು ಇನ್ನೂ ಒಂದು 2 ವರ್ಷದ ರೇಟು ಇನ್ನೂ ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ಬೋದು ಯಾಕಂದ್ರೆ ಸಿಗ್ಲಾ ಮರಗಳು ಸಿಕ್ಕಿಲ್ಲ ಅಂದ್ರೆ ನೋಡ್ರಿ, ಎಲ್ಲಾ ಮರಗಳು ಅಡಿಕೆ ಗಿಡಗಳು ಈ ಭೂಮಿಲಿ ಹೆಂಗೈತೆ ಏನ್ ಸರಿಯಾಗಿ ಬರ್ತವೆ, ಅಡಿಕೆ ಚೆನ್ನಾಗಿ ಬರ್ತೈತಲ್ವಾ? ಅಡಿಕೆ 7 ಮರಗಳು ಭೂಮಿ ಅಲ್ಲಿಗಿಂತ ಚೆನ್ನಾಗಿ ಬರ್ತೈತೆ ಅಂದ್ರೆ ಏನು ಇಲ್ಲಿ? ಇದು ಕಪ್ಪು ಗೋಡ್ ಮಣ್ಣು, ಇದು ಗೋಡ್ ಮಣ್ಣು, ಅದು ಇದು ಕಲ್ಲು, ಅದು ಭೂಮಿ ನಮ್ಮ ಭೂಮಿ. ನಾನ್ ಫಲವತ್ತತೆ ಮಾಡಿರೋದು ಅಡಿಲೆಲ್ಲ, ನೀವು 1 ಅಡಿ ಹೊಡಿರಿ ಯಾರೇ ತಗೊಂಡು. ಅಂದ್ರೆ ಇಲ್ಲಿ ಕಬ್ಬೆಲ್ಲ ಬೆಳೆಯಕ್ಕೆ ಚೆನ್ನಾಗಿರುತ್ತೆ, ಕಬ್ಬು ಭತ್ತ ಬೆಳೆಯಕ್ಕೆ ತುಂಬಾ ಒಳ್ಳೆ ಭೂಮಿ. ನೀರ್ ಹತ್ರ ಇದೆ, ನೀರ್ ಹತ್ರ ಎಲ್ಲ ಅನುಕೂಲ ಇದೆ. ಇಲ್ಲಿಗೆ ಹೆಂಗೆ ನೀರಂದು ಬೋರ್ ಇದೆಯಾ? ಇಲ್ಲ, ಚಾನಲ್ ನೀರೇ. ಚಾನಲ್ ನೀರು ಅದು ಹಳ್ಳ, ಅದು ಅದು ಹಳ್ಳದ ನೀರು, ವೇಸ್ಟೇಜ್ ಎಲ್ಲ ವಾಟರ್ ವೇಸ್ಟೇಜ್ ಹೋಗ್ತಾ ಇರೋದು. ಓಕೆ, ಇಲ್ಲಿ ಕೆಆರ್ಎಸ್ ಡ್ಯಾಮ್ ದೇ ನೀರು ಬರ್ತದೆ, ಇಲ್ಲೇ ಪಕ್ಕದಲ್ಲೇ ಹೋಯ್ತಾ ಇಲ್ಲೇ ತೋರಿಸಿ ಬನ್ನಿ ನೋಡೋಣ. ನಿಮ್ಗೆ ಆ ನೀರು ಇರೋದ್ರಿಂದ ಅದು ಬಂದೇ ಬರುತ್ತೆ, ಅದ್ರ ನೀರು ಹಾಯಿಸ್ಕೋತೀರಾ? ಈ ಒಂದು 6 ತಿಂಗಳಿಂದ ಯಾವ ನೀರು ಇಲ್ಲ ಬಿಡಿ, ಮಳೆ ಏನಿಲ್ಲ ನೋಡಿ. ಇವೆಲ್ಲ ಅಲ್ಲಿ ಹಾಕಿದೀವಲ್ಲ ಮೆಣಸು ಎಲ್ಲ ಗಿಡದಲ್ಲ, ಅಲ್ಲ ಲಕ್ಷ ನೋಡಿ ಎಲ್ಲ ಹೆಂಗ್ ಹಪ್ತಾ ಇದ್ದದ್ದು. ಹೌದು,
ಎಲ್ಲಾ ಮರಗಳು ಹಾಕಿದೀವಿ, ಎಲ್ಲಾ ಬರ್ತಾ ಇದಾವೆ. ಇನ್ನೊಂದು ಎರಡು ವರ್ಷ ಸ್ವಲ್ಪ ಮೇಂಟೈನ್ ಮಾಡ್ತು ಅಂದ್ರೆ ಎರಡು ವರ್ಷಗಳು ನಮ್ಗೆ ಇನ್ನೇನು ಬೇರೆ ಆದಾಯ ಬೇಕಾಗಿಲ್ಲ. ಮರ ನಮ್ ಬೋನಸ್ ಇದ್ದಂಗೆ ಇದ್ದಿಲ್ಲಿ ಒಂದು ಮೂರ್ ನಾಲ್ಕು ಕ್ವಿಂಟಲ್ ಮುನ್ನೂರು ಗಿಡ ಹಾಕಿದೀವಿ. ಯಾವುದು ಕಾಳ್ಮೆಣಸು? ಮುನ್ನೂರು ಗಿಡಕ್ಕೆ ಎರಡೆರಡು ಕೆಜಿ ಅಂದ್ರೆ ಆರು ಕ್ವಿಂಟಲ್ ಬರುತ್ತೆ. ಆರು ಕ್ವಿಂಟಲ್ ಅಂದ್ರೆ ಕ್ವಿಂಟಲ್ ಎಪ್ಪತ್ತು ಸಾವಿರ ಆಗುತ್ತೆ. ಓಕೆ, ಹಾಂ, ಅಲ್ಲಿಗೆ ಆರು ಕ್ವಿಂಟಲ್ಗೆ ಎಷ್ಟಾಗುತ್ತೆ? ಒಂದು ಹತ್ತು ಇಪ್ಪತ್ತು ವರ್ಷ ಇರುತ್ತೆ ಮೆಣಸು. ಮರ ಎಲ್ಲಿ ಗಂಟ ಇರುತ್ತೆ ಅಲ್ಲಿ ಗಂಟ ಮೆಣಸು ಇರ್ಲಿದ್ರು. ಸುತ್ತ ಬಾರ್ಡರ್ ಈಗ ಅಡಕೆ ಹಾಕಿದ್ದೀನಲ್ಲ ಎಲ್ಲ, ಅವು ಒಂದು ಇನ್ನೂರು ಗಿಡ ಇದೆ ಅಲ್ಲೆಲ್ಲ ನೋಡ್ರಿ, ಅಲ್ಲಿ ಹಾಕೊಂಡ್ಬಿಟ್ಟಿನಲ್ಲ ಬಾರ್ಡರ್. ಹೌದು, ಹಾಂ. ತೆಂಗಾಕಿಲ್ಲ ಇಲ್ಲಿ? ತೆಂಗಿಲ್ಲ ಸರ್. ಹಾಂ ನೋಡಿ, ಅವು ಅಡ್ತೀನಿ ಅವು. ಈಗ ಆಲೆ ಅವು ಏನೋ ಒಂದೊಂದು ಆಲೆ ಮುಂದೆ ಫಲನೆ ಬಿಟ್ಬಿಟ್ಟಾಗ ಒಂದು ಎರಡು ಗಿಡ. ಏನು ನಿಮ್ಮ ತೋಟ ಬರೀ ಉದ್ದ ಜಾಸ್ತಿ ಇರುತ್ತೆ, ಅಗಲ ಕಮ್ಮಿ ಇರುತ್ತೆ? ಅಗಲ ಕಮ್ಮಿ. ಅದು ಅಡ್ವಾಂಟೇಜ ಏನು ಡಿಸ್ಅಡ್ವಾಂಟೇಜ? ಇಲ್ಲ, ನಮ್ಮ ಅಣ್ಣ ನಮ್ಗೆ ಇಬ್ಬರಿಗೆ ಹಂಚ್ಕೊಂಡಿದ್ವಿ, ಅದು ಅಣ್ಣನ ಕಬ್ಬದು. ಅದೇ ನಾನು ಹೇಳ್ತಾ ಇರೋದು, ತೋಟ ಅಗಲ ಇರಬೇಕು, ಅಗಲ ಇರೋದು ಒಳ್ಳೇದಾ ಉದ್ದ ಇರೋದು ಒಳ್ಳೇದಾ? ಉದ್ದ ಇದ್ದಷ್ಟೇ ನಮ್ಗೆ ಮರ ಗಿಡಗಳು ಜಾಸ್ತಿ ಹಿಡಿತದೆ. ಇಲ್ಲಿಂದ ಹಿಂಗ್ ಫುಲ್ ಉದ್ದ ಹಿಂಗ್ ಇರ್ಬೇಕಾ? ಹಿಂಗ್ ಉದ್ದ ಇತ್ತು ಅಂದ್ರೆ ಅಗಲ ಜಾಸ್ತಿ ಇರ್ಬೋದು. ಚೌದ ರೂಪಾಯಿ ಅಷ್ಟೊಂದು ಮರ ಬರೋದಿಲ್ಲ, ಮರ ಜಾಸ್ತಿ ಹಿಡಿಯಲ್ಲ. ಉದ್ದ ಇದ್ದಷ್ಟು ಎಷ್ಟಾರ ಇರಲಿ ಉದ್ದ, ಅಡ್ವಾಂಟೇಜ್ ಜಾಸ್ತಿ ಜಾಸ್ತಿ ಸಿಗುತ್ತೆ ನಿಮಗೆ. ಮರಗಳ ಸಂಖ್ಯೆ ಜಾಸ್ತಿ ಆಗ್ಬೋದು, ಬೆಳೆ ಜಾಸ್ತಿ ಬೆಳಿಬಹುದು. ಇನ್ನ ಬಾಳೆ ಇವೆಲ್ಲ ಮರಿಗಳು ಬರ್ತಾವ ಇಲ್ಲ ಹಂಗೆ ತೆಗಿತೀರಾ? ಇಲ್ಲ, ಸಣ್ಣ ಮರಿಗಳು ತೆಗಿತೀವಿ, ಬೇರೆ ಬಾಳೆಗಳು ಬರ್ತವೆ. ಈಗೆಲ್ಲ ಎಲ್ಲ ಕ್ಲೀನ್ ಮಾಡಿದೀವಿ ಸರ್, ಇನ್ಮೇಲೆ ಬಾಳೆಗಳು ಇನ್ಮೇಲೆ ಬರುತ್ತೆ ಬಾಳೆ. ಇಲ್ಲೇನು ಇಷ್ಟದಕ್ಕೆ ಸುಮ್ಮನೆ ಇದಾಕ್ತಿದೀರ ಸರ್? ತಂತಿ ಬೆಲೆ ಅಲ್ಲಿ ಹೊರಗಡೆ ಇಲ್ಲ ಕಡೆಗೆ ಪಾಳಾಯ್ತದಲ್ಲ ಅವ್ರ ಗದ್ದೆ, ಗದ್ದೆ ಆದಕ್ಕೆ ಇಲ್ಲಿ ಓಡ್ ಬರ್ತದೆ ಮೇಲೆ ಒಳಗಡೆ ಹಾರ್ತದೆ. ಇಲ್ಲೆಲ್ಲ ತಕ್ಕೊಂಡಿದ್ವಿ ನಮ್ದೇ ಗಾಡಿಗೆ. ಇದು ಅಲ್ಲಿ ರೋಡ್ ಇದೆ ನೋಡು, ಕಾಣಿಸ್ತಾ ರೋಡ್ ಅದು ಕಟ್ಟಡ ಇದೆಯಲ್ಲ ಅದೇ ರೋಡ್. ಈಗ ಪೂರ್ತಿ ಹೋಗಿ ಹಂಗ ಅಲ್ಲಿ ಗಂಟನು ನಮ್ದೇ ನಾವೇ ಜಾಡ್ ಬಿಟ್ಕೊಂಡಿದ್ವಿ. ಅಣ್ಣನ ಜಮೀನು ನಮ್ಗೆ ಇಬ್ಬರು, ಅವ್ರು ಕಬ್ಬು ಬೆಳಿತಾವ್ರ? ಏನೋ ಅಪ್ಪ ಹಾಕಿದ ಆಲದ ಮರ ಅಂತ ಕಬ್ಬು, ಅದ್ ಬಿಟ್ಟು ಬೇರೆ ಮಾಡಲ್ಲ ನಮ್ಮ ಜನಗಳು. ಓಕೆ, ಕಬ್ಬು ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂತಾರಲ್ಲ, ಮೂರು ತಿಂಗಳು ಸೋಂದರಿ ಬೆಳೆ. ನೀವು ಹಂಗೆ ಅಂತೀರಾ? ಅದೇ ಸೋಂದರಿ ಬೆಳೆ ಅದು, ಅದು ಯಾವತ್ತು ನಿರಂತರ ಕೆಲಸ ಇಲ್ಲ ಕೇಳಲ್ಲ. ಹೌದು ಹೌದು, ಮೂರು ತಿಂಗಳು ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಇನ್ ವರ್ಷವೆಲ್ಲ ನಮ್ಮ ಹೆಂಡತಿ ಮಕ್ಕಳಿಗೆ ಅದರಿಂದ ಅದಕ್ಕೆ ಸಾಲ ಮಾಡೋದು, ಆ ಸಾಲ ಬಂದು ಕಪ್ಪು ಕಡದಕ್ಕೆ ತಿರ್ಗ ಸಾಲ ತೀರಿಸೋದು, ತಿರ್ಗ ಸಾಲ ಮಾಡೋದು, ತಿರ್ಗ ಅದು ಹಂಗೆ ಹಂಗೆ ಕಂಟಿನ್ಯೂ ಆಗಿ ಚಕ್ರ ಹಂಗೆ ಸುತ್ತ ತರಬೇಕು. ಸಾಲಗಾರ್ರೆ ತಿರ್ಗ ಸಾಲ ತಗೋಬೇಕು, ಬೆಳಿಬೇಕು, ತಿರ್ಗ ಸಾಲ ತಗೋಬೇಕು, ಬೆಳಿಬೇಕು, ಸಾಲ ತಗೋಬೇಕು. ಓಕೆ, ಈ ತರ ಒಂದು ತೋಟ ಮಾಡ್ಬಿಟ್ಟು ಒಂದ್ ಏಳು ವರ್ಷ ಕಷ್ಟಪಟ್ಟು ಒಂದ್ ಎಪ್ಪತ್ತು ವರ್ಷ ಕುತ್ಕೊ ಊಟ ಮಾಡೋಣ ಅನ್ನೋದು ಇಲ್ಲ. ಸಾಲ ಮಾಡ್ಲೇಬೇಕು, ನೋಡಿ ನೀವು ಆರಾಮಾಗಿ ಭತ್ತ ಬೆಳಿಬಹುದು ಇಲ್ಲಿ. ಯಾಕೆ ಬೆಳಿತಲ್ಲ ಸರ್ ಭತ್ತ? ಇವತ್ತು ಹದಿನೆಂಟು ವರ್ಷದಲ್ಲಿ ಒಂದ್ ವರ್ಷ ಸಾವಿರ ಭತ್ತ, ಇವತ್ತು ಒಂದ್ ವರ್ಷ ಸಾವಿರ. ಹದಿನೆಂಟು ವರ್ಷದ ಖರ್ಚು ಎಷ್ಟಿತ್ತು, ಇವತ್ತು ಎಷ್ಟು ಖರ್ಚಿದ್ವಿ? ಇನ್ನು ಹತ್ತು ವರ್ಷ ಟೈಮ್ ಕೊಡ್ತೀನಿ. ಈ ಸರ್ಕಾರ ಒಂದ್ ವರ್ಷ ಸಾವಿರ ರೂಪಾಯಿ ಮೇಲೆ ಭತ್ತದ ರೇಟ್ ಎರಗಿಸೋದಿಲ್ಲ ಗೊತ್ತು ಅವ್ರಿಗೆ ನಿರಂತರವಾಗಿ. ಸರ್ಕಾರ ಯಾಕೆ ರೇಷನ್ ತಿನ್ನೋ ಆಹಾರ ಎರಗಿಸ್ಬಿಡ್ರೆ ಜನಗಳು ಬೆಂಗ್ ಹೇಳ್ತಾರೆ. ಇವ್ರು ಏನ್ ಮಾಡಿದ್ರೆ, ರೈತ ಹೆಂಗಿರು ರೈತನ್ ಯಾರು ಕೇಳರಿಲ್ವಲ್ಲ, ಕಂಪ್ನಿಗಳಾದ್ರೆ ಒಂದ್ ನೂರು ಕೋಟಿ ಕೊಡ್ತಾರೆ, ಅವ್ನಿಗೆ ಸಾವಿರಾರು ಕೋಟಿ ಮಾಡ್ಕೋತಾನೆ. ಈ ರೈತ ಎಲ್ಲಿಂಗ್ ಕೊಟ್ಟನೋ ಅವನ್ಗೆ ಇರಿಕಿಲ್ವ, ಹತ್ತು ರೂಪಾಯಿ ಕೂಡ ಕೇಳಿ ಬರ್ತದೆ ಇವನ್ಗೆ. ಅದರಿಂದ ರೈತನ ಮೇಲೆ ಯಾವುದೇ ಇದು ಇದಿಲ್ಲ, ಅಷ್ಟಕ್ಕೆ ರೇಟು. ಅವ್ರ ರೈತ ಹೇಳದಷ್ಟು ಬೆಲೆ ಕೊಟ್ಟು ಯಾವತ್ತು ಯಾರು ತಗೊಂಡಿಲ್ಲ ಇಲ್ಲಿವರೆಗೆ. ಅವ್ರು ಕೇಳಿದಷ್ಟು ರೈತ ಕೊಡ್ಬಿಟ್ಟು ಬರ್ಬೇಕು, ಇಟ್ಕೊಳಕ್ ಆಗೋದಿಲ್ವಲ್ಲ. ಅದರಿಂದ ಏನ್ ಮಾಡ್ಬೇಕು, ನಾವೇ ಇಟ್ಕೊಳ್ಳೋ ರೀತಿನ ಮಾಡ್ಕೋಬಹುದು. ಅಲ್ಲಿ ನಮ್ಮ ರೈತರಲ್ಲಿ ಆ ತರ ತಾಳ್ಮೆ ಇಲ್ಲ. ಒಂದ್ ಎಕರೆ ಇತ್ತ, ಐದ್ ತರ ಬೆಳೆಯುದು, ರಾಗಿ ಬೆಳೆಯುದು, ಭತ್ತ ಬೆಳೆಯುದು, ಕಾಳು ಬೆಳೆಯುದು, ಕಿರೋ ಒಂದಷ್ಟು ಆಡು ಕುರಿಗಳು, ಒಂದ್ ಐದು ಕ್ವಿಂಟಲ್ ಗುಲ್ಲ ಸಾಕಂಡಿ ಮಡಿಕೊಂಡ್ರೆ ಇವ್ರ ಮನೆಗೆ ಆಗೋಷ್ಟು ಇರ್ತದೆ ಖರ್ಚಿಗೆ. ದಿನ ಆಲೋದ್ರಲ್ಲೇ ಮೇಂಟೈನ್ ಆಗ್ತದೆ. ಈ ಬೆಳೆಸಿದ ಧಾನ್ಯ ಮನೇಲಿ ಇಟ್ಕೋಬಹುದು, ಇವ್ರಿಗೆ ಬೇಕಾದಾಗ ಒಂದ್ ಕ್ವಿಂಟಲ್ ಎರಡು ಕ್ವಿಂಟಲ್ ತಗೊಂಡೋಗಿ ಮಾರ್ಬೋದು. ಅಷ್ಟು ತಾಳ್ಮೆ ಇದ್ದಾಗ ಇವ್ರು ಕೇಳಿದಷ್ಟು ರೇಟಿಗೆ ಬರ್ತದೆ. ಇವ್ರಿಗೆ ಅಷ್ಟು ತಾಳ್ಮೆ ಇಲ್ವಲ್ಲ, ಮನೆ ಲಕ್ಷ್ಮಿ ತಗೊಂಡೋಗಿ ಮನೆಗೆ ಮಡಗಿಕೆಯಿಲ್ಲ, ಇವ್ರು ಅಲ್ಲೇ ಕಣದಲ್ಲೇ ಕಳಿಸ್ಬಿಡ್ತಾರೆ. ಇವ್ರಿಗೆ ಏನು ಚಂಚಲ ಲಕ್ಷ್ಮಿ ಇಟ್ಕೋತಾರೆ ದುಡ್ಡು, ಆ ದುಡ್ಡು ಯಾವ್ಯಾವ್ದು ಕೊಯ್ತದು. ಮನೇಲಿ ಹಿಂದೆ ಮಾಡ್ತಿದಾರಲ್ಲ ಕಂಜ ಪೆಟ್ಟೆ ಕಟ್ಟಿದ್ದಾರೆ, ಅದಕ್ಕೆ ಯಾರ ಮನೇಲಿ ಇದೆ ಕಂಜ ಪೆಟ್ಟೆ ಇವತ್ತು? ಇಲ್ಲ, ಹೌದು, ಅದಕ್ಕೋಸ್ಕರನೇ ಕಂಜ ಪೆಟ್ಟೆ ಮಡಿಕೊಂಡಿದ್ದು. ದುಡ್ಡು ಅಲ್ಲ, ಆ ಲಕ್ಷ್ಮಿ ಮನೇಲಿದ್ರೆ ಬೇರೆದೆಲ್ಲ ಇದೆ. ತಿನ್ನಕ್ಕೆ ಆಹಾರ ಇದ್ರೆ ಮನುಷ್ಯನ್ಗೆ ಏನು ತೊಂದರೆ ಇರ್ತಾನೆ? ಹೌದು, ಅದೇ ಇಲ್ಲದಂತೆ ಬರೀ ದುಡ್ಡು ಮಡಿಕೊಂಡ್ರೆ ತಿನ್ನಕ್ಕೆ ಆಹಾರನೇ ಇಲ್ಲ. ದುಡ್ಡು ಅಲ್ಲಿ ಸಿಕ್ಕಿದ್ರು ಸಿಕ್ತು ಸಿಗ್ತಾ ಇರಲಿಲ್ಲ ಅವನ ಟೈಮ್. ದುಡ್ಡು ಎಷ್ಟೇ ಇದ್ರು ಫುಡ್ ಸಿಕ್ಕಲಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಯ್ತದೆ? ಹೌದು, ಹಂಗೆ ಯಾವುದೇ ಮನುಷ್ಯ ಬೆಳೆ ಭೂಮಿ ತಾಯಿಲಿ ಬೆಳೆ ಅಂತದನ್ನ ತಿನ್ನಕ್ಕೆ ಬೆಳೆಯಕ್ಕೆ ಆಗೋದು. ಅದನ್ನ ಬಿಟ್ಬಿಟ್ಟು ಇವರು ಒಂದೇ ಸಲ ಮನೆಗೆ ಬರ್ದಂಗೆ ಆ ಲಕ್ಷ್ಮಿ ಮನೆಗೆ ತಗೊಂಡು ಕಣ ಪೂಜೆ ಮಾಡ್ತಿದ್ರು ರಾಸಯೋಗ್ಯ. ಅದು ಗಣ್ಕಡ್ಡಿ ಕಸಿ ಗಣಪತಿ ಇದು ಮಾಡಿ ಪೂಜೆ ಮಾಡಿ ತಗೊಂಡಿದ್ರು. ಇವತ್ತು ಚಪ್ಪಲಿ ಕಾಳು ಹಾಕೊಂಡು ಎಲ್ಲ ತಗೊಂಡು ಓಡಾಡ್ಬಿಟ್ಟಿದ್ರು. ಹಾ, ದೇವ್ರನ್ನೇ ಬರ್ತ್ ಬಿಟ್ಮೇಲೆ ಈಗ ನೀವು ಗದ್ದೆಲಿ ಹಿಂಗೆ ಚಪ್ಪಲಿ ಹಾಕೊಳ್ಳಲ್ಲ ಅಲ್ವಾ? ಜಾಸ್ತಿ ಹಾಕೊಳ್ಳೋದಿಲ್ಲ ಸರ್. ಯಾಕೆ ಇವೆಲ್ಲ ಏನ್ ಅಂದ್ರೆ, ನಮ್ ಈ ಚರ್ಮ ಇದೆಯಲ್ಲ ಇದು ರಫ್ ಇರ್ಬೇಕು. ಯಾವತ್ತೂ ಸ್ಮೂತ್ ಆಗೇ ಇದ್ಬಿಟ್ರೆ
ಸ್ವಲ್ಪ ಇದಾದ್ರು ಸ್ಕಿನ್ ಇದಾಗ್ಬಿಡ್ತಾವೆ ನಮ್ಗಳಿಗೆ, ಓಪನ್ ಆಗ್ಬಿಡ್ತವೆ, ಓಪನ್ ಆಗ್ಬಿಡ್ತವೆ. ನಾವು ಕಡ್ಡಿ ಇದ್ರಲ್ಲೆಲ್ಲ ಓಡಾಡೋ ದೇಶದಿಂದ. ಆಮೇಲೆ ನಮ್ಗೆ ಈ ಭೂಮಿಲಿ ಪ್ರೆಸ್ ಅದ ಅದಷ್ಟು ಆರೋಗ್ಯ ಸ್ಥಿತಿ ಚೆನ್ನಾಗಿರ್ತದೆ. ಹೊಡೆದ್ರೆ ಕಾಲು ಈ ತರ ಬೀಟ್ ಹೊಡೆದ್ರೆ ನಮ್ಮ ಇದು ಬೆವರಿಂದು ಇದು ಯಾವುದೇ ಆದ್ರೂ ಅದ್ರೊಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ನಮ್ಗೆ ಕಾಲಲ್ಲಿ ಸ್ವಲ್ಪ ನಾರು ಓಡಾಡ್ಬೇಕು. ಕಾಲು ಚಪ್ಪಲಿ ಹಾಕಾಡ್ದ ಎಲ್ಲಾ ಟೈಮ್ 24 ಟೈಮ್ ಚಪ್ಪಲಿ ಹಾಕಿದ್ರೆ ನಮ್ ಕಾಲೇ ಒಂಥರ ಸ್ಮೂತ್ ಆಗ್ಬಿಡ್ತದೆ. ಆಗ ಏನ್ ಒಂದ್ ಕಡ್ಡಿ ಚೂಚೂರು ಸಾಕು, ರಕ್ತ ಬಂದ್ಬಿಡ್ತದೆ. ಬಿಸಿಲು ತಾರಸದಲ್ಲಿ ಎಷ್ಟು ಸುಡ ಬಿಸಿಲಲ್ಲ ಗಾಡಿ ಎತ್ತು ಗಾಡಿ ಹೊಡ್ಕೋದಾಗ ಆ ಕರ ರೂಢಿ ಮಾಡ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬಿಡ್ತೀನಿ. ಬೇರೆಯವರು ಚಪ್ಪಲಿ ಹಿಂದ್ಕೊಂಡು ಬಿಸಿಲಲ್ಲಿ ಬರಕ್ ಹಾಕಿಲ್ಲ ಅವರು, ನಾನು ಬರೀ ಕಾಲಲ್ಲಿ ಹೋಗಿದ್ದೀನಿ. ಆ ಡಾಂಬಾ ರಸ್ತೆಯಲ್ಲಿ ಬೆಂಕಿ ಮುಟ್ಟಂಗ ಆಗೋದು, ಆದ್ರೂ ಅಷ್ಟು ತಡಿಯದಿರ್ತದೆ. ಯಾಕೆಂದ್ರೆ ಒಟ್ಟಾಗಿರ್ತಾವಲ್ಲ ಸ್ಮೂತ್ ಚಕ್ಲ. ಅದ್ರಿಂದ ನಾವು ವರ್ಕ್ ಮಾಡ್ಕೋಬೇಕು ಭೂಮಿ ಗಿಡದ್ಮೇಲೆ. ರೈತ ಆದ್ಮೇಲೆ ಎಲ್ಲಾನು ತೊಡ್ಕೋಬೇಕು. ಹೆಂಗೆ ಪ್ರಕೃತಿಗೆಲ್ಲ ಇದಾಗುತ್ತೋ ಆತರ ಮನುಷ್ಯ ಆ ಪ್ರಕೃತಿ ಜೊತೆಲಿ ಹೋದ್ರೆ ಬಿಸಿಲಾಗ್ಬೋದು, ಮಳೆ ಆಗ್ಬೋದು, ಚಳಿ ಆಗ್ಬೋದು, ಒಂದ್ ಏನೇ ಆಗ್ಬೋದು, ಎಲ್ಲಾನು ತಡ್ಕೊಂಡಿದ್ದಾಗ ಒಬ್ಬ ರೈತ ಅನ್ನಿಸ್ಕೊಳಕ್ ಸಾಧ್ಯ. ಏನು ಒಂದು ಎ ಸಿ ರೂಮ್ ಎಲ್ಲ ಇಟ್ಕೊಂಡಿದ್ದಿ ನಾವು ರೈತನ ಕೆಲಸ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಅವ್ನು ಬರಕ್ಕೆ ಆಗಲ್ವಲ್ಲ ಬಿಸಿಲಿಗೆ, ಏನು ಕೆಲಸ ಮಾಡಕ್ ಆಗೋದಿಲ್ಲ, ಆ ಶಕ್ತಿನೂ ಆ ಎನರ್ಜಿನೂ ಇಲ್ಲ ಅವನಲ್ಲಿ. ಓಕೆ, ಈಗ ಇಲ್ಲಿ ನೀರ್ ಬರ್ತೈತೆ, ಇದು ನೀರಾವರಿ ಪ್ರದೇಶ ಅಪ್ಪ, ಇಲ್ಲಿ ನಾನು ಭತ್ತನೆ ಬೆಳಿಬೇಕು, ಕಬ್ಬೆ ಬೆಳಿಬೇಕು ಅಂತ ಒಂದಷ್ಟು ಜನಕ್ಕೆ ಮೈಂಡ್ ಅಲ್ಲಿ ಇರುತ್ತೆ. ಈಗ ಅಲ್ಲಿ ನೀರ್ ಬರ್ತೈತೆ, ಅದನ್ನ ತೋಟ ಮಾಡ್ಕೊಳಕ್ ಆಗಲ್ವಾ? ಮಾಡ್ಕೋಬಹುದು ಸರ್. ಈಗ ತೋಟಕ್ಕೆ ಅಷ್ಟು ನೀರು ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ, ನೀರ್ ಬೇಕಾಗಿಲ್ಲ. ನೀರು ಹಂಗಾಗಿ ತೋಟ ಹೋಗ್ಬಿಡುತ್ತೆ, ನಾನು ಗದ್ದೆನೆ ಮಾಡ್ತೀನಿ ಅಂತಾರೆ. ಹೆಂಗೆ ತೋಟ ಮಾಡಕ್ ಆಗತ್ತಾ ಇಲ್ವಾ? ಮಾಡ್ಬೋದು, ಮಾಡ್ಬೋದು, ತೋಟ ಮಾಡ್ಬೋದು. ಏನು ನೀರಿಂದ ಏನೂ ಇಲ್ಲ, ಸಮಸ್ಯೆ ಕಮ್ಮಿ ಆಗುತ್ತೆ. ನೀರು ನಾವು ಹೆಚ್ಚಿನ ರೀತಿ ನೀರು ಬಳಸೇ ನಮ್ಮ ಭೂಮಿ ಫಲವತ್ತತೆ ಹಾಳಾಯ್ತಾ ಇದೀವಿ. 24 ಗಂಟೆ ನೀರು ಯಾವುದೇ ಬೇರುಗಳು ಕೇಳ್ತಾಯಿಲ್ಲ, ಭತ್ತನು ಕೇಳಿಕ್ಕಿಲ್ಲ. 24 ಗಂಟೆ ನಾನು ಇಲ್ಲಿ ಹತ್ತ ಕುಂಟೆ ಸರ್, ಅದೆಲ್ಲ ನಿಮಗೆ ಫೋಟೋ ಮಾಡಿದ್ದೀನಿ, ಬರೀ ಬಾಯಲ್ಲಿ ಹೇಳಿದ್ರೆ ಯಾರು ನಂಬಿಕ್ಕಿಲ್ಲ. ಇದು ಅಲ್ಲಿ ಕೆಳಗಡೆ ತೋರಿಸ್ತೀನಿ, ಆ ನೇರಿಕೆ 10 ಕುಂಟೆನೇ ಆರಿಕೆ. ಕೃಷಿ ಇಲಾಖೆ ಕಡೆಯಿಂದ ಬಂದು 12 ದಿವಸ ಪೈರು ನಾಟಿ ಮಾಡಿಸಿದ್ರು, ಮೊಳಕೆನ ಕಿತ್ತಿ ಅದು ಸಮಗ್ರ ಮಾರ್ಕರ್ ಎಳಿಸಿ ಆ ಮಾರ್ಕರ್ ಒಂದೊಂದು ಅಂತ ಅವ್ರು ಮಾಡಿದ್ದು 4 ಕುಂಟಲ್ ಭತ್ತ ಆಯಿತು. ಅದೇ ನೆಕ್ಸ್ಟ್ ವರ್ಷಕ್ಕೆ ತುಂಬ ಖರ್ಚು ಬೀಳ್ತು ನನಗೆ. ಆಳುಗಳಂದ್ರೆ ಮುಯ್ಯಾಳು ಮಾಡ್ಕೊಂಡಿದ್ದೆ ನಾನೆಲ್ಲ, ಒಂದು ಸಂಘ ಮಾಡಿದ್ದೆ, ಸಾವಯವ ಕೃಷಿ ಸಂಘ ಮಾಡ್ಕೊಂಡು ಆ ಒಂದು 20 ಜನ ಮೆಂಬರ್ದಾರಾಗಿ ನಾವು ಒಂದು ರಿಜಿಸ್ಟ್ರೇಷನ್ ಮಂಡ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ ಸಾವಯವ ಕೃಷಿ ಇದನ್ನು. ಹಂಗೆಲ್ಲ ಮಾಡಿ 10 ರೂಪಾಯಿ ಉಳಿತಾಯ ಖಾತೆ ತೆರೆದು ಎಲ್ಲ ಒಂದು 20 ಜನ ನಮ್ಮನೇಲೇ ಮೀಟಿಂಗ್ ನಡೀತಿತ್ತು, ಎಲ್ಲ ಮಾಡ್ತಿದ್ರು. ಆವಾಗ ಏನಾಯ್ತು, ಮುಯ್ಯಾಳು ಮಾಡಿದ್ರು. ಆ ನೆಕ್ಸ್ಟ್ ವರ್ಷಕ್ಕೆ ಇದೆಲ್ಲ ಆಳು ಅವರು ಒಂಥರ ಬೇಸರ ಆಯ್ತು ಇದ್ರೊಳಗೆ ನಾಟಿ ಮಾಡೋಕ್ಕಿಲ್ಲ. ನಾನೇನು ಮಾಡಿದೆ, ಎಲ್ಲ ಬರ್ತರ ಅಲ್ಬೇಸ್ ಅವ್ರಿ ಎಲ್ಲ ಮಟ್ಟ ಮಾಡಿ ರಾಗಿ ಥರ ತೆರೆ ಹೊಡೆದೆ. ತೆರೆ ಹೊಡೆದ್ಬಿಟ್ಟು 18 ದಿವಸದ ಗೌರಿಸಣ್ಣ ಪೈರು ಬರೀ ನಾವೇ ಕಿತ್ಕೊಟ್ಟವು. ಆ ತೆರೆಗೆ ನೀರು ಹಾಯಿಸ್ಬಿಟ್ಟು ತೆರೆಗೆ ನಾಟಿ ಮಾಡಿಸ್ದೆ. 5 ಕುಂಟಲ್ ಗೌರಿಸಣ್ಣ ಬಂದೆ, 10 ಕುಂಟೆಗೆ ಎಕರೆಗೆ 20 ಕುಂಟಲ್ ಆಯ್ತು. ಯಾಕೆ ಬೆಳಿಬಾರ್ದು? ಎತ್ತಲ್ಲಿ ಕಳೆ ಹೊಡೆಯೋದು, ಎತ್ತಲ್ಲಿ ಕುಂಟೆ ಸಾಲಿ ದೊಡ್ಡ ಒಂದು ಅಡಿ ಸಾಲ ಥರ ಹೊಡೆದ್ಬಿಟ್ಟ ರಾಗಿ ಥರ. ಅದ್ರ ಮಧ್ಯೆ ಕಳೆ ತೆಗಿಯೋದಕ್ಕೆ ಮನ್ಸರ್ ಕಾಯಿ ಕಳಿಸಿಲ್ಲ, ಎಲ್ಲ ಪೈರೊಳಗಿದ್ದು ಒಂದು ಬಾಕಿದೆಲ್ಲ ದನಿನಲ್ಲಿ ಕುಂಟೆ ಹೊಡೆದು ತೆಗೆದಿದ್ದೀನಿ. ಓಕೆ, ಹಂಗೆ ಬರ್ಪಲ್ಲಿ ನೀರು ಕಮ್ಮಿ ಇಟ್ಕೊಂಡು ಅಂದರೆ 50 ದಿವಸ ಇನ್ನೆಂಟು ದಿವಸಕ್ಕೆ ನೀರು ಕೊಡೋದು, ತಿರ್ಗಾ 50 ದಿವಸ ತಪ್ಪಾಗಿ ಕೊಡೋದು ಅವತ್ತೆ, ತಿರ್ಗಾ 8 ದಿವಸಕ್ಕೆ ಮೇಲ್ಗಡೆ ಭೂಮಿ ಒಣಗಬಾರ್ದು. ಆ ರೀತಿ ನೀರು ಹಾಯಿಸಿ ಭತ್ತ ಬೆಳೆದಿದ್ದು. ಒಂದ್ಸಲ ಹಿಂಗೆ ಮುಂಗಾರು ಮಳೆ ಬಂತು, ಎಲ್ಲ ಏನು ಎತ್ತರ ಬೆಳೆದಿತ್ತು ಗೌರಿಸಣ್ಣ ದೊಡ್ಡ ಬೆಳೆ, ಅದು ಮನೆ ಕೊಟ್ಟದೆ ಒಣಗಿದ್ರೆ ನಿಮ್ಮ ಭತ್ತ ಎಲ್ಲ ಹೊಂಟಾಯ್ತು ಅಂದರು. ತಿರ್ಗಾ ಬೆಳಗ್ಗೆ ಹೊತ್ತು ಬಂದೆ, ಯಾರು ನೋಡಿದವ್ರು ಹೇಳಿದ್ರು ಮಧ್ಯಾಹ್ನ ಟೈಮ್ 4 ಗಂಟೆಯಲ್ಲಿ ಮಳೆ ಹೋದ್ರು. ತಿರ್ಗಾ ಬೆಳಗ್ಗೆ ಹೊತ್ತು ಬಂದರೆ ಅದು ಕರೆಕ್ಟಾಗಿ ಎದ್ದೆ ನಿಂತಿತ್ತು, ಅಂದರೆ ಸ್ಟ್ರೆಂತ್ ಇತ್ತು. ನಾವು ಕೊಡುವಂಥ ಆರ್ಗ್ಯಾನಿಕ್ ಮೆನ್ಯೂರ್ ಸ್ಟ್ರೆಂತ್ ಇತ್ತು, ಕಡ್ಡಿ ಎತ್ತು ನಿಂತಿತ್ತು, ಚೆನ್ನಾಗಾಯ್ತು. ಅದು ಅದೆಲ್ಲ ಮಾಡಿ ನಮ್ಮ ಮಗಳು ಮದುವೆಗೆ ಅಕ್ಕಿ ಒಬ್ಬ ಅದು ಹೇಳ್ದ ಬಟ್ಟ, ಅಣ್ಣ ನಿಮ್ಮ ಅಕ್ಕಿ ಸೂಪರ್ ಆಗೈತೆ, ಇದನ್ನೇ ಅಡುಗೆ ಮಾಡಿರ್ತೀನಿ ನಿಮ್ಮ ಮಗಳು ಮದುವೆಗೆ ಅಂದ್ಬಿಟ್ಟು ಅಡುಗೆ ಮಾಡಿಸಿ ಊಟಕ್ಕೆ ಹಾಕ್ಸಿದ್ದು. ಅದನ್ನು 5 ಕುಂಟಲ್ಸ್ ಕಮ್ಮಿ ಮಾಡಿದ್ದು, ಭಾರಿ ರುಚಿ ಇತ್ತು. ಅಂದ್ರೆ ಅದನ್ನೆಲ್ಲ ಅನ್ಪಾಲಿಷ್ಟೇ ತಿನ್ಬೇಕು, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಯಾಕಂದ್ರೆ ನೀವು ಆರ್ಗ್ಯಾನಿಕ್ ಆಗಿ ಬೆಳೆದಿರ್ತೀರಾ, ಅದು ನಾಟಿ ಭತ್ತ, ಅದರಿಂದ ತುಂಬಾ ಊಟಕ್ಕೆ ಉಪ್ಸಾರ ಊಟ ಮಾಡ್ತಿದ್ರೆ ಕಾಯಿಸು ತುಪ್ಪ ಹಾಕ ಊಟ ಮಾಡ್ದಂಗ ಆಗೋದು ಆ ಅಕ್ಕಿ, ಅಷ್ಟು ಟೇಸ್ಟ್ ಇತ್ತು. ಆ ತರ ಎಲ್ಲ ಮಾಡ್ಬೇಕು ಅಂತ ನಾನು ಇದನ್ನ 10 ಕುಂಟೆನಾರು ಸಪ್ರೇಟು. ನಮ್ಮಗ ಒಬ್ರು ಇವತ್ತು ಎಲ್ಲಾ ತರದ್ದು ಮಾಡ್ಬೇಕು, ನೀವು 3 ಕಡೆ ಜಮೀನಿದೆ, ಈ ಕಡೆ ಮಾಡ್ಬೇಕು, ಇನ್ನೊಂದ್ ಕಡೆ ಆಮೇಲೆ ಹೊರಗಡೆ ದನ ಕರ ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ, ಒಬ್ಬರ ಕೈಲಿ ಆಗಲ್ಲ ಅಂದ್ಬಿಟ್ಟು ತೋಟ ಮಾಡಿಸ್ಬಿಡುದು. ಇಲ್ಲಾಂದ್ರೆ ನನಗೆ ಇವತ್ತುವರೆಗೆ ಯಾವುದೇ ರೈತ ಅಂದ್ರೆ ಅನ್ನದಾತ, ಅವನು ಒಬ್ಬರಿಗೆ ಹಿಂಗೆ ಅನ್ನ ನೀಡಬೇಕೇ ಹೊರತು ಯಾವ ಭತ್ತ ಬೆಳಿಬೇಕು, ಭತ್ತ ಬೆಳಿಬೇಕು. ಇಲ್ಲೊಂದು ಪಾಳಿದೆ ಜಮೀನು, ಅವ್ರ ಸೇಲ್ಗಿದೆ, 10 ವರ್ಷದಿಂದ ಪಾಳಿದೆ, ಇಲ್ಲೇ ಕಾಣ್ತಾ ಇದೆ ನೋಡಿ, ಅದು 10 ವರ್ಷದಿಂದ ಹಂಗೆ ಇದೆ, ಅದು ಸೇಲ್ಗಿದೆ. ಈಗ ಅವ್ರಿಗೆ ಜಾಡಿಲ್ಲ, ಈಗ ಕೊಟ್ರೆ ನಾವು ತಗೊಂಡು ಅದನ್ನ ಮಾಡೋಣ, ಭತ್ತ ಬೆಳೆಯೋಣ ಅಂತ. ಅಂದ್ರೆ ಭತ್ತ ಮನೆ ಬಳಕೆಗಾರು ಬೆಳಕೋಬೇಕು, ನಮ್ಮ ಮಾರಾಟಕ್ಕೆ ಇಲ್ಲ, ಮನೆ ಬಳಕೆಗಾರು ಬೆಳಕೋಬೇಕು. ರಾಗಿ ಭತ್ತ ರಾಗಿನೂ ಬೆಳೆದಿದ್ದೆ. ನಾವೇನು ಮುದ್ದೆ ತಿಂತೀವಿ, ಅನ್ನ ತಿಂತೀವಿ, ರೈತರು ಜಾಸ್ತಿ ರೈತರು ಬೆಳಕೋಬೇಕು, ಬೆಳಕೋಬೇಕು. ಅದು 10 ಕುಂಟೆ ಸಾಕು. ಮನೇಲಿ 4 ಜನ ಇತ್ತು ಅಂದ್ರೆ ಒಂದ್ ಬೆಳೆ ಭತ್ತ,
ಇನ್ನೊಂದು ಬೆಳೆ ರಾಗಿ, ಎರಡೂ ಬೆಳೆ ಕಂಟಿನ್ಯೂ ಆಗೋತಾಕಲ್ಲ. ಹೌದು, ಹತ್ತು ಐದು ಕ್ವಿಂಟಲ್ ಭತ್ತ ಅಂದ್ರೆ ಒಂದು ವರ್ಷದ ತನಕ ಆಗುತ್ತೆ. ಹೌದು, ತಿರ್ಗಾ ಇನ್ನೊಂದ್ಸಲಿ ಒಂದು ನಾವು ಎರಡು ಕ್ವಿಂಟಲ್ ರಾಗಿ ಬೆಳೆದ್ರು ಅದು ಒಂದು ವರ್ಷದ ತನಕ ಆಗುತ್ತೆ. ಬೆಳೆನೂ ಪರಿವರ್ತನೆ ಆದಂಗೆ ಆಯ್ತದೆ. ಇಲ್ಲಿ ಅದೇನು ಚೆನ್ನಾಗಿ ಊಟಕ್ಕೂ ಒಳ್ಳೆ ರುಚಿಯಾದ ಸಿಗುತ್ತೆ ಆರ್ಗಾನಿಕ್ದು. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.